ನಮಸ್ಕಾರ, ನಾನು ನಿಮ್ಮ ಮಹೇಶ್, ಮಹೇಶ್ ಎಂ ಪಿ ಟ್ರಾವೆಲ್ಸ್ಗೆ ಸ್ವಾಗತ. ನಾವೀಗ ತಿಳ್ಕೊತಿರೋದು ನಿಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿ, ದ ಪವರ್ ಆಫ್ ಯುವರ್ ಸಬ್ ಕಾನ್ಸಿಯಸ್ ಮೈಂಡ್. ಇದನ್ನು ಡಾಕ್ಟರ್ ಜೋಸಫ್ ಬರ್ಫಿ ಅವರು ಬರೆದಿದ್ದಾರೆ. ಚಾಪ್ಟರ್ 1 ಆಗಿರುವಂತಹ ನಿಮ್ಮೊಳಗಿನ ನಿಧಿ ಭಂಡಾರ, ಇದರದ್ದು ಪಾರ್ಟ್ 1 ಮತ್ತು ಪಾರ್ಟ್ 2ದು ನಾವು ಓದಿದ್ದೀವಿ. ಹಾಗಾದರೆ ಪಾರ್ಟ್ 1 ಪಾರ್ಟ್ 2ನಲ್ಲಿ ನಾವೇನೆಲ್ಲ ಕವರ್ ಮಾಡಿದ್ದೀವಿ ಅಂದರೆ, ಈ ಸಪ್ತ ಮನಸ್ಸಿನ ಅದ್ಭುತ ಶಕ್ತಿ ಹೇಗಿರುತ್ತೆ, ಇದನ್ನು ಸ್ಟಾರ್ಟ್ ಮಾಡಬೇಕು ಎಲ್ಲಿಂದ, ಬೇಸ್ ಇಲ್ಲಿ ವರ್ಕಿಂಗ್ ಬೇಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಮತ್ತು ಕೆಲವೊಂದು ಎಕ್ಸಾಂಪಲ್ಗಳನ್ನ ತೊಗೊಂಡಿದ್ದೀವಿ. ನಮ್ಮ ಮನಸ್ಸಿನಲ್ಲಿ ಆಗ್ತಾ ಇರುವಂತಹ ದ್ವಂದ್ವಗಳಾದರೂ ಯಾವುದು, ಮತ್ತು ಈ ಪ್ರಜ್ಞೆ ಮತ್ತು ಅಂದರೆ ಕಾನ್ಸಿಯಸ್ ಮತ್ತು ಸಬ್ ಕಾನ್ಸಿಯಸ್ ಮೈಂಡ್ ಯಾವ ರೀತಿ ಎಲ್ಲ ಕೆಲಸ ಮಾಡುತ್ತೆ ಅನ್ನೋದನ್ನು ಕೂಲಂಕುಷವಾಗಿ ನಾವು ತಿಳ್ಕೊಂಡಿದ್ದೀವಿ. ಈಗ ನಾವು ತಿಳಿದು ಬರೋಣ ಅದರದ್ದು ವ್ಯತ್ಯಾಸಗಳೇನು, ಕಾನ್ಸಿಯಸ್ ಮತ್ತು ಸಬ್ ಕಾನ್ಸಿಯಸ್, ಮತ್ತು ಅದನ್ನು ನಾವು ಯಾವ ರೀತಿ ನಾವು ಮೇಂಟೈನ್ ಮಾಡಬೇಕು ಅನ್ನೋದನ್ನು ಒಂದೆರಡು ಎಕ್ಸಾಂಪಲ್ ಮುಖಾಂತರ ತಿಳ್ಕೊಂಡು ಈ ಚಾಪ್ಟರ್ನ ಕಡೆಯ 10 ಪಾಯಿಂಟನ್ನು ನಾವು ಜ್ಞಾಪದಲ್ಲಿ ಇಟ್ಕೋಬೇಕು ಅಂದರೆ ಏನೆಲ್ಲ ಇರಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಈ ಪ್ರಜ್ಞಾವಂತ ಮನಸ್ಸು ಅನ್ನೋದು ಒಂದು ಹಡಗಿಗೆ ಒಂದು ಕ್ಯಾಪ್ಟನ್ ಇದ್ದಂಗೆ ಇರುತ್ತೆ, ಅಂದರೆ ಈಸ್ ಎ ಲೀಡರ್ ಆಫ್ ದ ಹಡಗು ಅಂತ ತಿಳ್ಕೊಬೋದು. ಈ ಹಿಂದೂ ಕಾಲದಲ್ಲಿ ಏನಾಗುತ್ತೆ, ಈ ಇಂಜಿನ್ದು ಒಂದು ಕೊಠಡಿ ಇರುತ್ತೆ, ಅದಕ್ಕೆ ಸ್ತ್ರೀಯರು ಪುರುಷರು ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಅದರಲ್ಲೊಂದು ಬಾಯ್ಲರ್ ಇರುತ್ತೆ, ಬಾಯ್ಲರ್ ಹೀಟ್ ಆಗಲಿಕ್ಕೆ ಕಲ್ಲಿದ್ದನ್ನೆಲ್ಲ ಅದಕ್ಕೆ ಹಾಕ್ತಾ ಇರ್ತಾರೆ. ಅದ್ರ ಜೊತೆಗೆ ಕೆಲವೊಂದು ಗೇಜಸ್ ಎಲ್ಲ ಇರುತ್ತೆ, ಇದನ್ನೆಲ್ಲ ಆ ಕೊಠಡಿಯಲ್ಲಿರುವಂಥವ್ರು ಮಾಡ್ತಾ ಇರ್ತಾರೆ. ಆದರೆ ಕ್ಯಾಪ್ಟನ್ ಏನು ಡೈರೆಕ್ಷನ್ ಕೊಡ್ತಾನೋ ಆ ರೀತಿ ಮಾತ್ರ ಇವರು ಹಾಕ್ತಾರೆ. ಜಾಸ್ತಿ ಹಾಕಬೇಕು, ಕಡಿಮೆ ಹಾಕಬೇಕು, ಈ ಲೆಫ್ಟಿಗೆ ತಿರುಗಿಸ್ಕೋಬೇಕು, ಈ ಥರದ್ದೆಲ್ಲ ಕ್ಯಾಪ್ಟನ್ ಏನು ಹೇಳ್ತಾನೋ ಅದನ್ನು ಮಾಡ್ತಾ ಇರ್ತಾರೆ. ಅಂದರೆ ಇಂಜಿನ್ ಕೂತ್ಕೊಂಡು ಇಂಜಿನಲ್ಲಿರೋರು ಅದನ್ನು ಕಲ್ಲಿದ್ದು ಹಾಕಿ ಬಾಯ್ಲರ್ನ ಬಿಸಿ ಮಾಡೋರಿಗೆ ಇಂಜಿನ್ ಯಾವ ಕಡೆ ಹೋಗ್ತಾ ಇದೆ ಅಂತ ಗೊತ್ತಿರೋದಿಲ್ಲ. ಆದರೆ ಕ್ಯಾಪ್ಟನ್ಗೆ ಆತ ಏನು ಮಾಡ್ತಾನೆ ಅಂದರೆ ಕೆಲವೊಂದು ದಿಕ್ಸೂಚಿಗಳು, ಮಾರ್ಗ ಅಂದರೆ ಯಾವ ಡೈರೆಕ್ಷನಲ್ಲಿ ಹೋಗಬೇಕು, ಅದರದ್ದು ಮ್ಯಾಪು, ಇದನ್ನೆಲ್ಲ ಇಟ್ಕೊಂಡು ಇಂಥ ಕಡೆ ಹೋಗಬೇಕು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅಷ್ಟೇ ಅಲ್ಲದೆ ಈ ಕ್ಯಾಪ್ಟನ್ಗೆ ಏನು ಅಂತಂದರೆ ಅಲ್ಲಿ ಮುಂದೆ ಯಾವುದಾದ್ರೂ ಮಂಜುಗಡ್ಡೆಯ ಬಂಡೆಗಳೇನಾದ್ರು ಸಿಗುತ್ತಾ, ಹಡಗನ ಯಾವ ರೀತಿ ಸೇಫ್ಟಿ ಮಾಡಬೇಕು, ಇದು ಎಲ್ಲ ವಿಚಾರಗಳ ಜವಾಬ್ದಾರಿ ಈ ಕ್ಯಾಪ್ಟನ್ಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಅಲ್ಲಿ ಕೆಲಸ ಮಾಡೋರು ಕ್ಯಾಪ್ಟನ್ ಏನು ಹೇಳ್ತಾನೋ ಅದನ್ನು ಕೇಳ್ತಾ ಇರ್ತಾರೆ. ಅದೇ ರೀತಿ ನಮಗೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದರೆ, ಯಾರೂ ಕೂಡ ಕ್ಯಾಪ್ಟನ್ಗೆ ಏಯ್ ನಾನು ಹಂಗೆ ಮಾಡಲ್ಲ ಹೀಗೆ ಮಾಡಲ್ಲ ಅಂತ ಹೇಳೋದಿಲ್ಲ. ಅದೇ ರೀತಿ ನಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ಇದ್ರೂ ಈ ಕ್ಯಾಪ್ಟನ್ಗೆ ಹೇಗೆ ಹಡಗಿಗೆ ಅಂತ ಸೂತ್ರಧಾರ ಆಗಿರ್ತಾನೋ ಅದೇ ರೀತಿ ಈ ಪ್ರಜ್ಞಾವಂತ ಮನಸ್ಸು ಕ್ಯಾಪ್ಟನ್ನು ಮತ್ತು ಈ ನಿಮ್ಮ ಸೂಕ್ತ ಪ್ರಜ್ಞಾವಂತ ಮನಸ್ಸು ಕ್ಯಾಪ್ಟನ್ ಇದ್ದ ಹಾಗೆ ಅದು ನಿಮ್ಮ ಹಡಗನ್ನು ಹೇಗೆ ಅವನು ಕಂಟ್ರೋಲ್ ಮಾಡ್ತಾನೋ ಅದೇ ರೀತಿ ನಿಮ್ಮ ಶರೀರ ಮತ್ತು ನಿಮ್ಮ ಸುತ್ತಮುತ್ತ ಇರುವಂತಹ ಪರಿಸರ, ನೀವು ಮಾಡಬೇಕಾಗಿರೋ ಕೆಲಸಗಳು, ಇದನ್ನೆಲ್ಲ ಏನು ಅಂತಂದರೆ ಈ ಸುಪ್ತ ಪ್ರಜ್ಞೆ ಅಂದರೆ ಸಬ್ ಕಾನ್ಸಿಯಸ್ ಮೈಂಡು ಆದೇಶ ಡೈರೆಕ್ಷನ್ ಕೊಡ್ತಾ ಇರುತ್ತೆ. ಅಂದರೆ ನಮ್ಮ ನಾವು ಏನು ನಂಬಿರ್ತೀವೋ ಅದು ಸತ್ಯ ಅಂತ ನಾವು ಅದನ್ನು ನಂಬಿಕೊಂಡು ಅದ್ರ ಮುಂದೆಗಡೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನಾವು ಕೂಡ ಇದು ನನ್ನಿಂದ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಹೋದರೆ ನಮ್ಮ ಸಬ್ ಕಾನ್ಸಿಯಸ್ ಮೈಂಡು ಕೂಡ ಹಾಗೆ ಕೇಳ್ತಾ ಹೋಗುತ್ತೆ. ಅದರಿಂದ ನಾವು ಯಾವಾಗಲೂ ಕೂಡ ಏನೇ ಒಂದನ್ನು ಆಗಲ್ಲ ಅಂತ ನಾವು ಹೇಳಲೇಕೂಡ್ದು. ಫಾರ್ ಎಕ್ಸಾಂಪಲ್, ಆ ಕಾರನ್ನು ಖರೀದಿಸಲು ನನ್ನ ಕಡೆಯಿಂದ ಆಗೋದಿಲ್ಲ, ರಜೆಯನ್ನು ನಾನು ತಗೊಳೋಕ್ಕಾಗಲ್ಲ, ನಮ್ಮ ಬಾಸ್ ರಜಾ ಕೊಡಲ್ಲ ಅಂತ ಏನಾದ್ರು ನಾವು ಅಂದ್ಕೊಂಡ್ರೆ ಅದು ನಮ್ಮ ಸಬ್ ಕಾನ್ಸಿಯಸ್ ಮೈಂಡಲ್ಲಿ ಹೋಗಿ ಅದೇ ಡೈರೆಕ್ಷನಲ್ಲಿ ನಮಗೆ ಕೆಲಸ ಮಾಡಲಿಕ್ಕೆ ಮಾಡಿಕೊಡುತ್ತೆ. ಅಂದರೆ ನೋಡಿ, ಒಂದು ಕಾರನ್ನು ತೊಗೋಬೇಕಾಗಲಿ ಅಥವಾ ಒಂದು ರಜಾ ತೊಗೊಳ್ಳೋದಾಗಲಿ ಅಥವಾ ಇನ್ನೇನಾರು ಒಂದು ಮಾಡಬೇಕು ಅಂತಂದರೆ 10 ಮಾರ್ಗಗಳಿರುತ್ತೆ. ಆ 10 ಮಾರ್ಗಗಳ ಬಗ್ಗೆ ಅದು ಯೋಚನೆಯೇ ಮಾಡಲ್ಲ, ಯಾಕೆಂದರೆ ನಮ್ಮ ಸಬ್ ಕಾನ್ಸಿಯಸ್ ಮೈಂಡಲ್ಲಿ ನಾವು ಈ ಥರದ ವಿಷಯಗಳನ್ನ ಫೀಡ್ ಮಾಡಿರ್ತೀವಿ. ಇಲ್ಲ, ನನ್ನ ಕೈಲಿ ಆಗುತ್ತೆ, ಇಲ್ಲ ನಮ್ಮ ಬಾಸ್ ಇವತ್ತು ರಜಾ ಕೊಡ್ತಾರೆ, ಏನೇ ಕೆಲಸಗಳಿದ್ರೆ ಅದನ್ನು ನಾನು ಮ್ಯಾನೇಜ್ ಮಾಡ್ತೀನಿ ಅನ್ನೋ ರೀತಿಯ ಯೋಚನೆಗಳು ಕೂಡ ಬರೋದಿಲ್ಲ. ಅದರಿಂದ ಏನಾಗುತ್ತೆ, ನಮ್ಮ ಜೀವನದಲ್ಲಿ ನಾವು ಎಲ್ಲ ರೀತಿಯ ಕೊರತೆಗಳನ್ನು ಅನುಭವಿಸ್ತಾ ಹೋಗ್ತೀವಿ. ಇಂತಹ ಸಂದರ್ಭಗಳನ್ನು ಸೃಷ್ಟಿಸ್ಕೊಂಡಿರೋರು ಬೇರೆ ಯಾರು ಅಲ್ಲ, ನಾವೇ ಆಗಿರುತ್ತೆ. ಅಂದರೆ ಇದು ನಮ್ಮ ನಕಾರಾತ್ಮಕ ಅಂದರೆ ನೆಗೆಟಿವ್ ಥಿಂಕಿಂಗು ಯೋಚನೆ ಮಾಡೋದ್ರಿಂದನೇ ಇದೆಲ್ಲ ಆಗುತ್ತೆ. ನೋಡಿ, ನಿಮಗೆ ಒಂದು ಪ್ರಮುಖ ಎಕ್ಸಾಂಪಲ್ ಹೇಳೋದಾದರೆ, ಒಂದು ಕ್ರಿಸ್ಮಸ್ ದಿನ ಇದು ಅಲ್ಲೇನಾಗುತ್ತೆ, ಒಂದು ಹುಡುಗಿ ಏನಾಗ್ತಾಳೆ ಶಾಪಿಂಗಿಗೆ ಅಂತ ಹೋಗಿರ್ತಾಳೆ. ಅಂದರೆ ಆಕೆ ಒಂದು ಸುಮಾರು 20 ಹುಡುಗಿ, ಆ ಹುಡುಗಿ ಆಗ್ತಾನೆ ಎಂಗೇಜ್ಮೆಂಟ್ ಆಗಿರುತ್ತೆ, ಹುಡುಗನ ನೋಡೋಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಅವಳಿಗೆ ಹುಡುಗನ ಜೊತೆ ಹೋಗ್ಬೇಕಾದ್ರೆ ನನಗೆ ಈ ಶಾಪಿಂಗ್ ಬ್ಯಾಗು ಶಾಪಿಂಗ್ ಅಂತ ಹೋದಾಗ ಅಲ್ಲಿ ಒಂದು ದೊಡ್ಡ ಅಂಗಡಿನಲ್ಲಿ ಒಂದು ಚರ್ಮದ ಬ್ಯಾಗು ಅಂದರೆ ಲೆದರ್ ಬ್ಯಾಗ್ ಸಿಗುತ್ತೆ, ಅವ್ಳಿಗೆ ತುಂಬ ಇಷ್ಟ ಆಗುತ್ತೆ. ಇದನ್ನು ನಾನು ತೊಗೋಬೇಕು ಅಂತ ಹೇಳಿ ಅದು ಟ್ಯಾಗ್ನ ನೋಡ್ತಾಳೆ, ಆ ಬೆಳೆ ನೋಡಿಬಿಟ್ಟು ಇವಳಿಗೆ ಸುಸ್ತಾಗ್ಬಿಡುತ್ತೆ. ಅಯ್ಯೋ, ಇಷ್ಟೊಂದು ಬೆಲೆ ಬಾಳೋ ಬ್ಯಾಗ್ನ ನಾನು ಖರೀದಿಸೋಕ್ಕಾಗಲ್ಲ ಅಂತ ಆಕೆ ಅಂದ್ಕೋತಾಳೆ. ಆದರೆ ಅವಳಿಗೆ ಈ ಹಿಂದೆ ನಂತರ ಯಾರೋ ಒಬ್ಬರು ಯೂಟ್ಯೂಬು ಅಥವಾ ಯಾರೋ ಒಬ್ಬರು ಮಾತಾಡಿರೋದನ್ನು ಕೇಳಿಸ್ಕೊಂಡು, ನೀವು ಯಾವತ್ತೂ ನಕಾರಾತ್ಮಕ ಹೇಳಿಕೆಗಳನ್ನ ಹೇಳಬೇಡಿ, ಅಂದರೆ ಈ ಕಾರ್ ತೊಗೊಳಕ್ಕಾಗಲ್ಲ, ನನ್ನ ಕಡೆ ರಜೆ ತೊಗೊಳಕ್ಕಾಗಲ್ಲ ಅಂತ ನಾನು ಏನು ಹೇಳಿದೆ ಆ ರೀತಿ ಎಲ್ಲ ಹೇಳಕ್ಕೆ ಹೋಗ್ಬಿಡಿ, ಆಗತ್ತೆ ಆಗತ್ತೆ ಅಂತ ಹೇಳ್ತಾ ಹೋಗಿ ಅಂತ ಹೇಳಿರ್ತಾರೆ. ಅದು ಅವಳಿಗೆ ಜ್ಞಾಪಕ ಬಂದುಬಿಟ್ಟು ತಡಿ ಅಂದ್ಬಿಟ್ಟು ವಾಪಸ್ನ ಆ ಕಡೆ ತಿಳಿಸ್ಬಿಟ್ಟು ಆ ಗ್ಲಾಸ್ ಮೂಲಕ ಇರುವಂತಹ ಬ್ಯಾಗ್ನ ನೋಡಿಕೊಂಡು ಅವಳು ಮನಸ್ಸಿಗೆ ಹೇಳ್ತಾಳೆ, ಅಂದರೆ ಸಬ್ ಕಾನ್ಸಿಯಸ್ ಮೈಂಡನ್ನು ಅದನ್ನು ಸ್ವೀಕರಿಸುವಾಗ ಹೇಳ್ತಾಳೆ,
ನಾನು ಇದನ್ನು ತೊಗೊಂಡೇ ತೊಗೋತೀನಿ, ಈ ಬ್ಯಾಗು ನನ್ನದು, ನನಗೋಸ್ಕರನೇ ಆ ಬ್ಯಾಗು ಬಂದು ಇಲ್ಲಿ ನಿಂತಿರೋದು, ಆದರೆ ಇನ್ನು ಸ್ವಲ್ಪ ದಿನದಲ್ಲಿ ಅದನ್ನು ನಾನು ತೆಗೆದೇ ತೊಗೋತೀನಿ ಅಂತ ಹೇಳಿ ಜೋರಾಗಿ ಹೇಳ್ತಾನೆ. ಆಮೇಲೆ ಏನಾಗುತ್ತೆ, ಉಡುಪಿ ಗಂಡ ಅಂತ ನಾವೇನು ಹೇಳ್ತೀವೋ ಅವ್ರನ್ನೆಲ್ಲ ಬಂದು ಮಾತಾಡ್ಸ್ಕೊಂಡು ಹೋಗ್ತಾನೆ. ಕೊನೆಯಲ್ಲಿ ಹೋಗಬೇಕಾದ್ರೆ ಒಂದು ಹೋಟ್ಲಿಗೆ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಬೀಳ್ಕೊಡುಗೆ ಇರುತ್ತೆ. ಬೀಳ್ಕೊಡುಗೆ ಅಂದರೆ ಇಬ್ಬರು ಅವ್ರವ್ರ ಮನೆಗೆ ಹೋಗುವಂಥ ಸಂದರ್ಭ ಬರುತ್ತೆ. ಆ ಹುಡುಗ ಏನು ಮಾಡ್ತಾನೆ, ಅವನೊಂದು ಗಿಫ್ಟ್ ತೊಗೊಬಂದು ಆ ಹುಡುಗಿಗೆ ಕೊಡ್ತಾನೆ. ಬಿಚ್ಚಿ ನೋಡ್ತಾಳೆ, ಆ ಅವಳು ಏನು ಚರ್ಮದ ಬ್ಯಾಗು ಕೇಳಿದ್ಲೋ ಅದೇ ಚರ್ಮದ ಬ್ಯಾಗು ಅದರೊಳಗಡೆ ಇತ್ತು. ಅಂದರೆ ಆಕೆ ನಿರೀಕ್ಷೆ ಕೂಡ ತನ್ನ ಮನಸ್ಸಿನಲ್ಲೇ ತುಂಬಿಕೊಂಡಿದ್ಲು. ಅದನ್ನು ಓಪನ್ ಮಾಡಬೇಕಾದ್ರೂ ಇದು ನನಗೆ ಇಷ್ಟವಾದದ್ದೇ ಬರಲಿ ಅನ್ನೋ ಥರ ಓಪನ್ ಮಾಡ್ತಾ ಇದ್ಲು. ಅಂದರೆ ಆ ಬ್ಯಾಗನ್ನು ಖರೀದಿಸಲು ನನ್ನಲ್ಲಿ ಹಣ ಇರಲಿಲ್ಲ, ಅಥವಾ ನನಗೆ ಅದು ಎಲ್ಲಿಂದ ಬರುತ್ತೆ ಹೇಗೆ ಬರುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಆದರೆ ನಾನು ಅಂದ್ಕೊಂಡಿದ್ದೆ ಇಷ್ಟೇ, ನನಗೆ ಅದು ಬೇಕು, ನನಗೆ ಅದು ಬಂದೇ ಬರುತ್ತೆ, ಇದಿರೋದೇ ನನಗೋಸ್ಕರ ಅಂತ ಏನು ಹೇಳಿದ್ಲೋ ಆಕೆಗೆ ಆ ಪ್ರಕೃತಿ ಅಥವಾ ಯಾವುದೋ ಒಂದು ಡಿವೈನ್ ಶಕ್ತಿ ಅಂತ ನಾವೇನು ಹೇಳ್ತೀವೋ ಅದು ಸಬ್ಕಾನ್ಸಿಯಸ್ ಮೈಂಡ್ ನಾವು ಎಷ್ಟು ಸ್ಟ್ರಾಂಗ್ ಆಗಿರ್ತೀವಿ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅದಕ್ಕೆ ನಾವು ನಿಮ್ಮಲ್ಲಿ ಕೇಳ್ಕೊಳ್ಬೇಕಂದರೆ ದಯಮಾಡಿ ನೀವು ಕೂಡ ಯಾವುದೇ ಕಾರಣಕ್ಕೂ ಆಗಲ್ಲ 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 ಅಂತ ಮಾತ್ರ ಹೇಳಕ್ಕೆ ಹೋಗ್ಬೇಡಿ. ನೋಡಿ, ಆತರ್ಗೆ ಒಂದು ಸಾರಿ ಒಬ್ಬರು ರೂತ್ ಅನ್ನ ಹುಡುಗಿ ಒಂದು ಪತ್ರ ಬರೆದ್ರಂತೆ. ನನಗೆ 75 ವರ್ಷ, ನಾನು ವಿಧವೆ, ಮತ್ತು ನಾನೊಂದು ಬಂದಿರುವಂತಹ ದೊಡ್ಡ ಕುಟುಂಬದಿಂದ, ನನಗೆ ಸಾಮಾಜಿಕ ಭದ್ರತೆ ಮತ್ತು ಸಣ್ಣ ನಿವೃತ್ತಿಯಿಂದ ಆಕೆಗೆ ಬೇಕಾಗಿ ಬದುಕಲಿಕ್ಕೆ ಏನು ಬೇಕೋ ಅಷ್ಟು ದುಡ್ಡಿದೆ, ಮನೆ ಇದೆ, ಭದ್ರತೆ ಇದೆ. ಆದರೆ ನಾನು ಒಂಟಿಯಾಗಿದ್ದೀನಿ, ನನ್ನ ಬದುಕು ಒಂಥರ ಬರ್ಡಾಗಿದೆ, ಚಿಂತಾಜನಕವಾಗಿದೆ. ಆಕೆ ಏನು ಮಾಡ್ತಾ ಇದ್ಲಂತೆ, ಈ ಥರದ ಭಾಷಣಗಳು ಅಥವಾ ಈ ಥರದ ವಿಷಯಗಳನ್ನ ತಿಳ್ಕೊಂಡು ತನ್ನ ಸೂಕ್ತ ಪ್ರಜ್ಞಾ ಮನಸ್ಸಿಗೆ, ಸಬ್ ಕಾನ್ಸಿಯಸ್ ಮೈಂಡ್ಗೆ ಅವಳು ಹೇಳ್ತಾ ಇರ್ತಾಳೆ. ಏನಂತ ಹೇಳ್ತಾಳೆ ಅಂತಂದರೆ, ಸರಿ, ನನಗೆ ಒಳ್ಳೆಯ ಹುಡುಗ ಬೇಕು, ನನಗೆ ನಾನು ಫಸ್ಟು ಪ್ರೀತಿಸಬೇಕು, ಮತ್ತು ನನ್ನನ್ನು ಪ್ರೀತಿಸ್ಬಿಡುವಂತಹ ಒಳ್ಳೆ ದಯೆ ಇರುವಂತಹದು, ಅಂದರೆ ಕೈಂಡ್ ಪರ್ಸನ್ನು, ಮತ್ತು ಆಧ್ಯಾತ್ಮಿಕ ಮನಸ್ಸಿನ ವ್ಯಕ್ತಿ, ಮತ್ತು ಅಂದರೆ ದೇವರ ಮೇಲೆ ನಂಬಿಕೆ ಇರುವಂಥವನು, ಅಷ್ಟೇ ಯಾಕೆ, ಸಂತೋಷವಾಗಿರೋವಂಥವನ್ನ ನಾನು ಮದುವೆ ಆಗಬೇಕು, ಆಗ್ತಾ ಇದ್ದೀನಿ, ಮತ್ತು ನಾನು ಒಬ್ಬಳೆ ಒಂಟಿ ಬರಡು ಇಲ್ಲ ಅಂತ ಹೇಳಿ ನಾನು ಆರಾಮಾಗಿರ್ತೀನಿ ಅಂತ ಹೇಳಿ ಮನಸ್ಸು ಕೂಡ ಅನ್ಕೋತಾನೆ ಇರ್ತಾಳೆ. ಒಂದು 2 ವಾರ ಕಳೆಯುತ್ತೆ. 2 ವಾರ ಕಳೆದಾದ್ಮೇಲೆ ನೋಡಿದ್ರೆ ಅವ್ರ ಮನೆ ಹತ್ರನೇ ಒಂದು ಡ್ರಗ್ಸ್ ಸ್ಟೋರ್ ಇರುತ್ತೆ, ಮೆಡಿಕಲ್ ಶಾಪ್ ಇರುತ್ತೆ, ಅಲ್ಲೇ ಒಬ್ಬನ ಪರಿಚಯ ಆಗುತ್ತೆ. ಆತ ಈಕೆ ಏನು ಕೇಳ್ಕೊಂಡಿದ್ಲೋ ಅದೇ ಥರ ಇರುತ್ತೆ. ಆತ ದಯಾಪರ ಇರ್ತಾನೆ, ಮತ್ತು ಧಾರ್ಮಿಕ ವ್ಯಕ್ತಿಯಾಗಿರ್ತಾನೆ, ಮತ್ತು ಆತನಿಗೂ ಕೂಡ ಪ್ರಾರ್ಥನೆ ಇವೆಲ್ಲ ಇಷ್ಟ ಆಗ್ತಾ ಇರುತ್ತೆ. ಒಂದೇ ವಾರದಲ್ಲಿ ಅವರಿಬ್ಬರಿಗೂ ಪರಿಚಯ ಆಗಿ ಅದು ರೀತಿಯ ಸ್ವರೂಪಕ್ಕೆ ಹೋಗಿ ಅವರಿಬ್ಬರು ಮದುವೆ ಆಗ್ತಾರೆ. ಆಗ ಆಕೆ ಹೇಳ್ತಾಳೆ, ಆತರಿಗೆ ಒಂದು ಲೆಟ್ರು ಕಳಿಸಿರ್ತಾರೆ, ನಾವೀಗ ಯುರೋಪ್ನಲ್ಲಿ ಮಧುಚಂದ್ರ ಅಂದರೆ ಹನಿಮೂನ್ಗೆ ಹೋಗ್ತಾ ಇದ್ದೀವಿ ಅಂತ. ಅಂದರೆ 75 ವರ್ಷದ ಒಬ್ಬ ಹೆಂಗಸು ತಾನು ಸಬ್ ಕಾನ್ಸಿಯಸ್ ಮೈಂಡಲ್ಲಿ ಅಂದ್ಕೊಂಡಿದ್ದನ್ನು ಆಗುತ್ತೆ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ. ನೋಡಿ, ಇಲ್ಲಿ ಯಾವುದೂ ಕೂಡ ಆಗಲ್ಲ 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 ಅಂತ ಅಂದ್ಕೊಳ್ಳೇಬಾರ್ದು. ನೋಡಿ, ಈ ಪ್ರಾರ್ಥನೆಗಳು ನಾವೇನು ಅನ್ಕೋತೀವೋ ಅದು ನಮ್ಮ ಹೃದಯಕ್ಕೆ ಮುಟ್ಟೋ ಆಗಿರಬೇಕು. ಅಷ್ಟೇ ಅಲ್ಲದೆ ಅದು ಯಾವಾಗಲೂ ಕೂಡ ನಮ್ಮ ಮನಸ್ಸಿನಲ್ಲಿ ಒಂದು ಅಪನಂಬಿಕೆ ಇರಬಾರ್ದು, ವಸ್ತುನಿಷ್ಠೆಯಿಂದ ಇರಬೇಕು. ಅದರಿಂದನೇ ಹೇಳ್ತಾರೆ, ನಾವು ಪ್ರತಿಯೊಂದೂ ಎಷ್ಟು ಸ್ಪಷ್ಟವಾಗಿ ಕೇಳ್ಕೊತೀವೋ ಅದೇ ರೀತಿಯ ಉತ್ತರ ನಮಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ಈ ವಿವೇಕ ಮತ್ತು ಜ್ಞಾನದಿಂದ ತುಂಬಿರುವಂತಹ ಮನಸ್ಸಿಗೆ ಒಳ್ಳೆಯದೆಲ್ಲ ಆಗ್ತಾ ಹೋಗುತ್ತೆ ಅಂತ ಈ ವಿಷಯ ಹೇಳುತ್ತೆ. ಇನ್ನು ಫೈನಲಾಗಿ ನಾವು ಹೇಳಬೇಕು ಅಂದರೆ, ಈ ಯಾವೆಲ್ಲ ವಿಷಯಗಳು ಸತ್ಯವಾಗಿರುತ್ತೋ, ಮತ್ತು ಯಾವೆಲ್ಲ ವಿಷಯಗಳು ಪ್ರಾಮಾಣಿಕವಾಗಿರುತ್ತೋ, ಮತ್ತು ಯಾವೆಲ್ಲ ವಿಷಯಗಳು ನ್ಯಾಯಸಮ್ಮತವಾಗಿರುತ್ತೋ, ಹಾಗೆ ಯಾವೆಲ್ಲ ವಿಷಯಗಳು ಶುದ್ಧವಾಗಿರುತ್ತೋ, ಮತ್ತು ಯಾವ ವಿಷಯಗಳು ಪ್ರೀತಿಪಾತ್ರವಾಗಿರುತ್ತೋ, ಮತ್ತು ಯಾವುದಕ್ಕೆ ಇದು ಅವರ ಅರ್ಹತೆ ಇದೆ ಅಂತ ಅನ್ಕೋತಾರೋ ಖಂಡಿತವಾಗಿಯೂ ಅವರಿಗೆ ಎಲ್ಲ ವಿಷಯಗಳು ಸಿಕ್ಕೇ ಸಿಗುತ್ತೆ. ಅಂದರೆ ಈಗ ನಾವು ಸಂಕ್ಷಿಪ್ತವಾಗಿ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ನಲ್ಲಿರುವಂಥ ಪವರ್ ಏನು ಅಂತ ತಿಳ್ಕೊಂಡು ಈ 1 ಚಾಪ್ಟರ್ 2 ಎಲ್ಲ ವಿಷಯಗಳನ್ನು ಸಂಕ್ಷಿಪ್ತವಾಗಿ ಹೇಳಿದ್ದೀವಿ. ಈಗ 3 ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಅದೇನಪ್ಪ ಅಂತಂದರೆ, ಈಗ ಈ ಚಾಪ್ಟರ್ನಲ್ಲಿ ನಾವು ಒಂದು 10 ಅದರ ನಾವು ನೆನಪಿಟ್ಕೊಳ್ಳೋದಾದರೆ ಯಾವುದು ಅಂತ ನೋಡಿ. ಮೊದಲನೇದಾಗಿ, ಈ ಎಲ್ಲ ರೀತಿಯ ನಿಧಿ ಭಂಡಾರ ನಮ್ಮೊಳಗಡೆ ಇದೆ, ಅದನ್ನು ನಾವೇನು ಹೊರಗಡೆಯಿಂದ ತರುವಂತಹ ಅವಶ್ಯಕತೆ ಇಲ್ಲ. ಈ ಹೃದಯಕ್ಕೆ ನಾವು ಅದಕ್ಕೆ ಬೇಕಾದಂತಹ ಉತ್ತರಗಳನ್ನು ಕಂಡುಕೋಬೇಕಷ್ಟೇ. ಇನ್ನು 2, ಎಲ್ಲ ಕಾಲದ ಮಹಾನ್ ವ್ಯಕ್ತಿಗಳು ಹೊಂದಿರತಕ್ಕಂಥ ಮಹಾರಹಸ್ಯ ಏನಪ್ಪ ಅಂದರೆ, ಈ ಸಬ್ ಕಾನ್ಸಿಯಸ್ ಮೈಂಡನ್ನು ಅವರು ಹೊರಗಡೆ ತೆಗೆದಿರೋದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ. ನೀವು ಕೂಡ ಖಂಡಿತವಾಗಿಯೂ ಹಾಗೆ ಮಾಡಬಹುದು. ಇನ್ನು 3, ಎಲ್ಲ ಸಮಸ್ಯೆಗಳಿಗೆ ಈ ಸಬ್ ಕಾನ್ಸಿಯಸ್ ಮೈಂಡ್ ಹತ್ರ ಆನ್ಸರ್ ಇರುತ್ತೆ. ಒಂದು ಎಕ್ಸಾಂಪಲ್ ಸಣ್ಣದಾಗಿ ನಾವು ಹೇಳಬೇಕು ಅಂತಂದರೆ, ಈಗ ನೀವು ಜಸ್ಟ್ ಏನಿಲ್ಲ, ನೀವು ರಾತ್ರಿ ಮಲಗಬೇಕಾದ್ರೆ ನಾನು ಬೆಳಿಗ್ಗೆ 6 ಎದ್ದೇಳ್ತೀನಿ ಅಂತ ಹೇಳಿಬಿಟ್ಟು ಅದನ್ನು ತುಂಬ ಸ್ಪಷ್ಟತೆಯಿಂದ ನಂಬಿಕೆಯಿಂದ ಹೇಳಿ ನೀವು ಬೆಳಿಗ್ಗೆ ಖಂಡಿತವಾಗಿಯೂ 6 ನೀವೇ ಎದ್ದಿರ್ತೀರ, ಯಾರೂ ಎಬ್ಸೋ ಅವಶ್ಯಕತೆ ಇಲ್ಲ. ಇನ್ನು 4, ಈ ಸಬ್ ಕಾನ್ಸಿಯಸ್ ಮೈಂಡ್ ಅನ್ನೋದೇನಿದೆಯೋ ಅದು ನಮ್ಮ ಶರೀರ
ಯಾವ ರೀತಿ ಬೆಳೆಯುತ್ತೋ ಅದೇ ರೀತಿ ಇದನ್ನು ಕೂಡ ನಾವು ಗುಣಪಡಿಸ್ಬೋದು ಯಾವ್ದಾರು ಅಡೆತಡೆಗಳಿದ್ದರೆ. ಪ್ರತಿದಿನ ರಾತ್ರಿ ನಾವು ಮಲಗಬೇಕಾದ್ರೆ ನಾವು ಹೇಗೆ ಆರೋಗ್ಯದ ಬಗ್ಗೆ ನಾವು ಏನಂತಂದರೆ ಕ್ಲಿಯರಾಗಿ ಸ್ಪಷ್ಟವಾಗಿ ನಾವು ಹೇಳಬೇಕು. ನಮ್ಮ ಸುಪ್ತ ಪ್ರಜ್ಞ ಮನಸ್ಸು ಕ್ಲಿಯರಾಗಿದೆ, ಅದು ಹೇಳ್ತಾ ಇದೆ ನಾನು ಆರೋಗ್ಯವಾಗಿದ್ದೇನೆ, ಅದರಂತೆ ನನ್ನ ಕಾನ್ಷಿಯಸ್ ಮೈಂಡು ಫಾಲೋ ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ಮಲ್ಕೋಬೇಕಾಗತ್ತೆ. ಐದನೇದಾಗಿ ಈ ಪ್ರತಿಯೊಂದು ಯೋಚನೆಗೆ ಕಾರಣ ಆಗಿರುತ್ತೆ, ಅದರಿಂದ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಅದರದೇ ಆದ ಪ್ರತಿಕ್ರಿಯೆ ಕೊಡ್ತಾ ಇರುತ್ತೆ. ನಾವು ಏನನ್ನು ಯೋಚನೆ ಮಾಡ್ತೀವೋ ಅದೇ ರೀತಿಯ ಪ್ರತಿಕ್ರಿಯೆ ಇರುತ್ತೆ. ಇನ್ನು ಆರನೇದಾಗಿ ನೀವೊಂದು ಪುಸ್ತಕ ಬರಿಬೇಕು ಅಂತ ಇಟ್ಕೊಳ್ಳಿ. ಅದ್ಭುತ ನಾಟಕ ರಚನೆ ಮಾಡಲು ಅಥವಾ ನಿಮಗೆ ಪ್ರೇಕ್ಷಕರಿಂದ ಒಳ್ಳೆಯ ಭಾಷಣ ಅಥವಾ ನೀಡಬೇಕು ಅಂತಂದರೆ ನಿಮ್ಮ ಕಲ್ಪನೆಗಳನ್ನು ಪ್ರೀತಿಯಿಂದ ಮತ್ತು ಭಾವನಾತ್ಮಕದಿಂದ ಈ ಸಬ್ಕಾನ್ಷಿಯಸ್ ಮೈಂಡಿಗೆ ನೀವು ಕಳಿಸಿ ನಿಮಗೆ ಒಳ್ಳೆಯ ಸ್ಪಂದನೆ ಸಿಗುತ್ತೆ. ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಸ್ಕೂಲ್ ಹುಡುಗರಾದರೆ ಎಕ್ಸಾಮ್ನಲ್ಲಿ ಅಥವಾ ಏನೋ ಕ್ವಶನ್ ಆನ್ಸರ್ ಬರಿಬೇಕಾದ್ರೆ ನೀಟಾಗಿ ಸಬ್ಕಾನ್ಷಿಯಸ್ ಮೈಂಡಿಗೆ ಹೇಳಿಕೊಂಡು ಇಲ್ಲ ನಾನು ಎಲ್ಲ ರೀತಿಯ ಆನ್ಸರ್ಗಳನ್ನ ಮಾಡೇ ಮಾಡ್ತೀನಿ ಅಂತ ಹೇಳಿಕೊಂಡು ಅದ್ರ ಬಗ್ಗೆ ಕೂತ್ಕೊಂಡು ಓದಿದ್ರೆ ಖಂಡಿತವಾಗಿಯೂ ಕೂಡ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಈಗ ನೋಡಿ, ಇನ್ನು ಏಳನೇದಾಗಿ ನಾವು ಹೇಳೋದಾದರೆ ನಿಮ್ಮ ಜೀವನದ ಅಡುಗೆಗೆ ಹೇಗೆ ಕ್ಯಾಪ್ಟನ್ ಇರ್ತಾನೋ ಅದೇ ರೀತಿ ನಿಮ್ಮ ಜೀವನಕ್ಕೆ ನೀವೇ ಕ್ಯಾಪ್ಟನ್. ನೀವು ಸರಿಯಾದ ಆದೇಶಗಳನ್ನು ಕೊಡಬೇಕು, ಇಲ್ಲ ಅಂತಂದರೆ ಅಡುಗು ಏನಾಗುತ್ತೆ, ನೌಕಾಘಾತಕ್ಕೆ ಸಿಲ್ಕೊಳ್ಳುತ್ತೆ, ಅಂದರೆ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ತುಂಬ ಇದೆ. ಅದೇ ರೀತಿ ನೀವು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನೀವು ಸರಿಯಾದ ಯೋಚನೆಗಳನ್ನು ಮಾಡಬೇಕು. ಈ ಯೋಚನೆ ಅನ್ನೋದನ್ನು ನೀವು ಬೇಕಾದರೆ ಜಸ್ಟ್ ಹೇಳ್ಕೋಬಹುದು ಅಥವಾ ನೀವು ಅದನ್ನು ಇಮ್ಯಾಜಿನೇಷನ್ ಮಾಡ್ಕೋಬೋದು. ಈಗ ನೀವು ಕಾರ್ ತೊಗೋಬೇಕು ಅಂದರೆ ಹೌದು ನಾನು ಕಾರಲ್ಲಿ ಬರ್ತಾ ಇದ್ದೀನಿ, ನನ್ನ ಕಲರ್ ಕೆಂಪು ಕಲರು, ನಾನು ಕೂತ್ಕೊಂಡಿದ್ದೀನಿ ಡ್ರೈವಿಂಗ್ ಸೀಟಲ್ಲಿ ಓಡಿಸ್ತಾ ಇದ್ದೀನಿ, ನನಗೆ ನಿಜವಾಗ್ಲೂ ಕಾರ್ ತೊಗೊಂಡಿದ್ದಂಥ ಅನುಭವ ಆಗ್ತಾ ಇದೆ, ನಾನು ಕಾರ್ ಪಾರ್ಕ್ ಮಾಡಿದೆ ಇವಾಗ ಹೋಗ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ನೀವು ಯೋಚನೆಯಲ್ಲಾದರೂ ಸರಿ ಅಥವಾ ಚಿತ್ರಗಳಲ್ಲಾದರೂ ಸರಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಆದೇಶ ಕೊಡ್ತಾ ಇದ್ದರೆ ಖಂಡಿತವಾಗಿಯೂ ನಿಮಗೆ ಒಂದಲ್ಲ ಒಂದು ದಿನ ನಿಮಗೆ ಕಾರ್ ಬಂದೇ ಬರುತ್ತೆ. ಅದು ನಿಮ್ಮೆಲ್ಲ ಅನುಭವಗಳನ್ನ ನಿಯಂತ್ರಿಸುತ್ತೆ. ಇನ್ನು ಎಂಟನೇದಾಗಿ ಹೇಳಬೇಕಂದ್ರೆ ನನಗೆ ಇದನ್ನು ತಗೊಳಕ್ಕಾಗಲ್ಲಪ್ಪ ಅಥವಾ ನನಗೆ ಇದನ್ನು ಮಾಡೋಕ್ಕಾಗಲ್ಲಪ್ಪ ಅಂತ ಶಬ್ದಗಳನ್ನು ಬಳಸಲೇಬೇಡಿ. ಯಾಕೆಂದರೆ ಇದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ನಿಜ ಅಂತ ತಿಳ್ಕೊಂಬಿಡುತ್ತೆ. ನಿಮ್ಮಲ್ಲಿ ಹಣ ಇರಲಿ ಇಲ್ಲದೇ ಇರಲಿ ಅದು ಸಾಧ್ಯ ಆಗುತ್ತೋ ಇಲ್ವೋ ಅದು ಬೇರೆ ಪ್ರಶ್ನೆ. ಆದರೆ ನೀವು ಯಾವಾಗಲೂ ಸಬ್ಕಾನ್ಷಿಯಸ್ ಮೂಲಕ ಹೇಳ್ತಾ ಇರೋದು ಏನಂತಂದರೆ ನನ್ನ ಶಕ್ತಿಯ ಮೂಲಕ ಎಲ್ಲವನ್ನು ಮಾಡಬಲ್ಲೆ, ನನಗೆ ಆ ಶಕ್ತಿ ಇದೆ, ದೇವರು ನನ್ನನ್ನು ಕಲಿಸಿದ್ದಾನೆ, ನಾನು ಯಾರಿಗೂ ಏನೂ ಕಮ್ಮಿ ಇಲ್ಲ. ಆದ್ದರಿಂದ ನನ್ನ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೇಳ್ತಾರೆ ಇದು ನನ್ನ ಹತ್ರ ಖರೀದಿ ಮಾಡಲಿಕ್ಕೆ ಸಾಧ್ಯ, ಇದು ನನ್ನ ಕೈಲಿ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಬನ್ನಿ. ಇನ್ನು ಒಂಬತ್ತನೇದಾಗಿ, ಇಷ್ಟೆಲ್ಲ ಮಾಡಬೇಕು ಅಂತಂದರೆ ನಮ್ಮ ಬದುಕಿನ ನಿಯಮ ಅನ್ನೋದು ನಿಂತಿರೋದೆ ನಂಬಿಕೆಯ ಮೇಲೆ. ಆ ನಂಬಿಕೆ ಅನ್ನೋದು ನಮ್ಮ ಮನಸ್ಸಿನ ಒಂದು ಯೋಚನೆ ಆಗಿರುತ್ತೆ. ಅಂದರೆ ನಂಬಿಕೆ ಹೆಂಗಪ್ಪ, ನಾವು ಒಳ್ಳೆ ನಂಬಿಕೆನ ಹೇಗೆ ಮಾಡ್ಬೋದು ಅಂದರೆ ನಾವು ಒಳ್ಳೆಯ ರೀತಿಯ ಯೋಚನೆ ಮಾಡೋದ್ರಿಂದ ಒಳ್ಳೆಯ ನಂಬಿಕೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಮೇಲೆ ನಮಗೆ ನಂಬಿಕೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಕೆಡಕು ಅಥವಾ ಗಾಸಿ ಮಾಡುವ ವಿಷಯಗಳ ಬಗ್ಗೆ ನಂಬಿಕೆ ಇಟ್ಕೋಬಾರ್ದು. ಈಗ ಯಾರೋ ಒಬ್ಬರು ಕೆಟ್ಟದಾಗುತ್ತೆ ಅಥವಾ ಇನ್ನೊಂದೇನೋ ನಾವು ಎಟ್ಟು ಗಾಡಿ ಓಡಿಸ್ತಾ ಇರ್ತೀವಿ, ಬಿದ್ದೋಗ್ತೀವಿ, ಈ ಥರದ್ರ ಮೇಲೆ ನಂಬಿಕೆ ಇಡಕ್ಕೆ ಹೋಗ್ಬೇಡಿ. ನೀವೇನೇ ಇಟ್ಟಕ್ಕೆ ಹೋದ್ರೂ ಒಳ್ಳೆಯ ವಿಷಯವಾಗಿ, ಅಂದರೆ ಯಾರು ಒಂದು ಗುಣಪಡಿಸುವಂಥದ್ದು, ಏ ಯಾರಿಗಾರು ಹುಷಾರಿಲ್ಲ ಅಂದರೆ ಏನೇ ನಿಂಗೆ ಸರಿ ಹೋಗ್ತೀವಿ ಬಿಡು, ಯಾರಾದ್ರು ಸ್ವಲ್ಪ ಡಲ್ ಆಗಿದ್ದರೆ ಏ ಇಲ್ಲಪ್ಪ, ಅಂದರೆ ನೀವು ನಿಮ್ಮ ಮನಸ್ಸಿಗೆ ಫಸ್ಟ್ ಹೇಳಬೇಕು ಆಮೇಲೆ ಬೇರೆಯವ್ರಿಗೆ. ಏ ಇಲ್ಲಪ್ಪ ನಾನು ನಿಮ್ಗೆ ಯಾವಾಗಲಾದ್ರೂ ಒಂದ್ಸಲ ಡಲ್ ಆಗಿದ್ದರೆ ಇಲ್ಲ ನನಗೆ ನೀವೇ ಎನ್ಕರೇಜ್ ಮಾಡ್ಕೊಳ್ಳಿ, ನೀವೇನಾದ್ರು ವೀಕ್ ಅಂತಂದರೆ ಏ ಇಲ್ಲ ನಾನು ಸ್ಟ್ರಾಂಗ್ ಆಗಿದ್ದೀನಿ ಅಂತ ಅಂದ್ಕೊಳ್ಳಿ. ಅಷ್ಟೇ ಯಾಕೆ, ನನಗೆ ಸ್ವಲ್ಪ ಫೈನಾನ್ಷಿಯಲಿ ಪ್ರಾಬ್ಲಮ್ ಇದೆ ಅಂದರೆ ಇಲ್ಲ ನಾನು ರಿಚ್ ಆಗ್ತಾಯಿದ್ದೀನಿ ಅಂತ ಹೇಳ್ಕೊಳ್ಳಿ. ಈ ರೀತಿ ನೀವು ಮಾಡ್ತಾ ಹೋಯಿತು ಅಂತಂದರೆ ನೀವು ಏನು ಯೋಚನೆ ಮಾಡ್ತೀರೋ ಅದು ಸ್ಟ್ರಾಂಗ್ ಆಗಿ ನಿಮ್ಮಲ್ಲಿ ಬಿಲೀಫ್ ಸಿಸ್ಟಮು ಜಾಸ್ತಿ ಆಗುತ್ತೆ. ಆಗ ಅದು ಸಬ್ಕಾನ್ಷಿಯಸ್ ಮೈಂಡಿಗೆ ಅದೇ ಇನ್ಫಾರ್ಮೇಷನ್ಗಳೆಲ್ಲ ಹೋಗ್ತಾ ಇರುತ್ತೆ, ಖಂಡಿತವಾಗಿಯೂ ಅದು ಹಾಗೆ ಆಗುತ್ತೆ. ಇನ್ನು ಕಡೆಯದಾಗಿ ಹೇಳಬೇಕು ಅಂದರೆ ನೀವು ಇಷ್ಟೆಲ್ಲ ಮಾಡಲಿಕ್ಕೆ ಏನಪ್ಪ ಮಾಡಬೇಕು, ವಾಟ್ ಈಸ್ ದ ಈ ಪರ್ಟಿಕ್ಯುಲರ್ ಚಾಪ್ಟರ್ದು ಏನಪ್ಪ ಸೀಕ್ರೆಟ್ ಒಂದೇ ವರ್ಡಲ್ಲಿ ಹೇಳಬೇಕು ಅನ್ನೋದಾದರೆ ನೋಡಿ, ಇದೇ ಫೈನಲ್ ವರ್ಡ್. ಅಂದರೆ ನಿಮ್ಮ ಯೋಚನೆಗಳನ್ನು ಬದಲಾಯಿಸಿದ್ರೆ ನಿಮ್ಮ ಅದೃಷ್ಟ ಬದಲಾಗುತ್ತೆ. ಅಂದರೆ ಖಂಡಿತವಾಗಿಯೂ ನೀವು ಯೋಚನೆಗಳನ್ನು ಮಾಡೋದ್ರ ಮುಖಾಂತರನೇ, ಒಳ್ಳೆಯ ಯೋಚನೆಗಳು ಮಾಡೋದ್ರ ಮುಖಾಂತರ ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಈ ರೀತಿ ಆಥರ್ ಜೋಸೆಫ್ ಮರ್ಫಿ ಅವರು ಈ ಚಾಪ್ಟರ್ 1 ಅಂದರೆ ನಿಮ್ಮ ಮನಸ್ಸಿನ ಸುಪ್ತ ಪ್ರಜ್ಞೆಯಲ್ಲಿ ಏನು ಪವರ್ ಇದೆ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಅಂದರೆ ನಿಮ್ಮೊಳಗಿನ ನಿಧಿ ಭಂಡಾರ ಅನ್ನೋ ಚಾಪ್ಟರ್ 1 ಈ ಮೂಲಕ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಈ ವಿಷಯದ ಬಗ್ಗೆ ನಿಮ್ಮ ಕಮೆಂಟ್ಸ್ ಅಂದರೆ ನಿಮ್ಮ ಅಭಿಪ್ರಾಯಗಳು ಏನಾದರೂ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ ನಾನು ಈ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ನಿಮ್ಮ ಪ್ರೀತಿಯ ಮಹೇಶ್.